ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತ ನಿರ್ಧರಿಸಿದಂಥ ಕೆ ಕಾಂತೇಶ್ವರ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಈಗ ಏನು ಒಪ್ಪಿಗೆ ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಕೂಡ ಬೇಜಾರಾಗಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಮೊದಲನೇದಾಗಿ ಇಂಥ ಒಂದು ಸಂದರ್ಭ ಬರುತ್ತೆ ಅಂತ ನೀವು ನಿರೀಕ್ಷೆ ಮಾಡಿದ್ರಾ ಮಾಡಿರಲಿಲ್ಲ ನನ್ನ ಮಗನಿಗೆ ಯಡಿಯೂರಪ್ಪನವರು ಟಿಕೆಟು ಕೊಡಿಸ್ತೀನಿ ನಾನು ಕ ಕ್ಷೇತ್ರ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿದ್ಮೇಲೆ ಅದು ನಂಬಿದ್ದೆ ಹಾಗಾಗಿ ಮೋಸ ಆಯಿತು ಯಡಿಯೂರಪ್ಪನವರಿಂದ ಹಾಗಾಗಿ ಇರಲಿ ನೋಡೋಣ ಏನು ಮಾಡೋದು ಜೊತೆ ಜೊತೆಗೆ ಪಕ್ಷವನ್ನು ಕಡದಂಥ ಈಶ್ವರಪ್ಪನವರಿಗೆ ಮತ್ತು ಯಡಿಯೂರಪ್ಪನವರಿಗೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಸಾಕಷ್ಟು ವಿಚಾರಗಳಲ್ಲಿ ಒಂದು ರೀತಿಯ ಅಭಿಪ್ರಾಯ ಭೇದಗಳು ಬರ್ತಾ ಇದೆ ಯಾಕೆ ಈ ಥರ ಅದು ಜೊತೆಗೆ ಅದೀಗ ಮತ್ತೆ ಅಂದರೆ ಈಗಲೂ ಕೂಡ ಅದು ಪಕ್ಷದ ಟಿಕೆಟ್ ವಿಚಾರದಲ್ಲಿ ಆಗಿರೋದು ಸಾಕಷ್ಟು ವಿಚಾರ ಯಾವ ಸಾಕಷ್ಟು ವಿಚಾರದಲ್ಲೂ ನನಗೂ ಯಡಿಯೂರಪ್ಪನವ್ರು ಭೇದ ಇಲ್ಲ ನನಗೂ ಯಡಿಯೂರಪ್ಪನವ್ರಿಗೂ ಇದೊಂದೇ ವಿಚಾರದಲ್ಲಿ ಭೇದ ಇದೆ ಅದ್ರಾಗೆ ನನ್ನ ಮನ ಇಲ್ಲ ಆದರೆ ಇಡೀ ರಾಜ್ಯದ ಕಾರ್ಯಕರ್ತರಿಗೆ ಯಡಿಯೂರಪ್ಪನವ್ರ ಮೇಲೆ ಬೇಜಾರ ಇದೆ ಪಕ್ಷ ಕಟ್ಕೊಂಡಿರುವಂಥ ಅನೇಕರು ಅವರು ವೈಯಕ್ತಿಕವಾಗಿ ತಗೊಳ್ತಾರಂಥ ತೀರ್ಮಾನಗಳು ಅವ್ರ ಮಗನ ರಾಜ್ಯಾಧ್ಯಕ್ಷರು ಮಾಡಿದ ನಂತರ ಅಪ್ಪ ಮಗನ ಕೈಯಲ್ಲಿ ಪಕ್ಷ ಹಿಡಿತ ಬಂದಿದೆ ಅವ್ರು ಯಾರು ಮಾತು ಕೇಳ್ತಾ ಇಲ್ಲ ಅವರೇ ತೀರ್ಮಾನಗಳು ಅವ್ರ ಫಾಲೋವರ್ಸ್ಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಪಕ್ಷದ ಸಂಘಟನೆ ಹಿನ್ನಡೆ ಆಗ್ತಾ ಇದೆ ಇದಕ್ಕೇನಾದ್ರು ಮಾಡಬೇಕು ಎಲ್ಲರೂ ಅಪೇಕ್ಷೆ ಪಡೆದಿದ್ದಾರೆ ಅವರೆಲ್ಲರ ಧ್ವನಿಯಾಗಿ ನಾನು ಏನು ಕೆಲಸ ಮಾಡಬೇಕು ಮಾಡ್ತೀನಿ ಏನು ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಟ್ಟು ಈಶ್ವರಪ್ಪನ ನಾವು ಆ ಒಂದು ದಿನ ಅದಕ್ಕೆ ಸಾಕಷ್ಟು ದಿನಗಳು ಸೇರ್ತವೆ ಉದಾಹರಣೆಗೆ ನಿನ್ನೆ ಕೊಪ್ಪಳದಲ್ಲಿ ಅವರ ಕರಡಿ ಸಂಗಣ ಬೆಂಬಲಿರು ಟಿಕೆಟ್ ಸಿಕ್ಕಲಿಲ್ಲ ಅಂತ ಬಿಟ್ಟು ಬಿಜೆಪಿ ಕಚೇರಿಗೆ ನೋಡಿಬಿಟ್ಟು ದಾಂಧೆ ಮಾಡುವಂಥದ್ದು ಅದೇ ರೀತಿ ರೇಣುಕಾಚಾರ್ಯ ಈ ಥರ ಬೇರೆ ಬೇರೆ ಒಳ್ಳೆ ಇದ್ದಾರೆ ಇವರೆಲ್ಲ ನಿಮಗೆ ಸಂಪರ್ಕದಲ್ಲಿದ್ದಾರ ಹಾಗೆ ಅವ್ರಿಗೆಲ್ಲ ಯಾವ ಥರ ನೀವು ಮುಂದೆ ಮಾಡ್ತೀರ ಅಂತ ಯಾರು ಸಂಪರ್ಕವು ಇಲ್ಲ ಅವರ ಸಂಬಂಧ ಅವರಿಗೆ ಆದರೆ ಸಿ ಟಿ ರವಿ ನಳಿನ್ ಕುಮಾರ್ ಕಟೀಲ್ ಬಸವನಗೌಡ ಪಾಟೀಲ್ ಯತ್ನಾಳ್ ಸದಾನಂದ ಗೌಡ್ರು ಪರ್ಲ ಇವನು ಪ್ರತಾಪ್ ಸಿಂಹ ಈ ರೀತಿ ಅನೇಕರು ನನ್ನ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾರೆ ಇದರಾಗೆ ಏನು ಅನುಮಾನ ಇಲ್ಲ ಎಲ್ರಿಗೂ ನೋವಿದೆ ಯಡಿಯೂರಪ್ಪನವರು ಮಾಡ್ತಿರೋದು ವಿಜೇಂದ್ರ ಮಾಡ್ತಿರೋದು ಸರಿ ಇಲ್ಲ ಇದಕ್ಕೇನಾದ್ರು ಮಾಡಬೇಕು ಈ ರೀತಿ ಮಾತಾಡ್ತಿರೋಣ ಯಾರು ಬಂಡಾಯ ನಿಂತ್ಕೊಂಡಾಗ ಹೊರಟಿದ್ದಾರೆ ಗ್ಲಾಸ್ ಹೊಡಿತಾರೆ ಇದು ಯಾವುದಕ್ಕೂ ನನ್ನ ಬೆಂಬಲ ಬೆಂಬಲ ಇಲ್ಲ ಹಿಂದುತ್ವ ಬಿಜೆಪಿಯ ಪ್ರಮುಖ ಅಂಡ ಅದರಲ್ಲಿ ಮುಖ್ಯ ಗುರುತಿಸ್ಕೊಂಡರು ಪೈಕಿ ಈಶ್ವರಪ್ಪನವ್ರು ಕೂಡ ಒಬ್ಬರು ಆದರೆ ಈಗ ಹಿಂದುತ್ವವಾದಿಗಳಿಗೆ ಗಮನಿಸಿದಾಗ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ ಅಲ್ಲ ಹಿಂದುತ್ವವಾದಿಗಳನ್ನು ಬಾಯಿ ಕಟ್ಟೋದಕ್ಕೆ ಯಾರು ಕೈನೂ ಆಗೋಲ್ಲ ನಮ್ಮ ವಿಚಾರ ನಮ್ಮ ಸಿದ್ಧಾಂತ ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗರೆ ತಾತ್ಕಾಲಿಕವಾಗಿ ಅವರಿಗೆಲ್ಲರೂ ಕೂಡ ಬೇಸರ ಆಗಿರೋದು ಹೌದು ಅದನ್ನ ಹೆಂಗೆ ಸರಿ ಮಾಡಬೇಕು ಅನ್ನೋದನ್ನು ದೊಡ್ಡವ್ರ ಜೊತೆ ಕೂತು ಚರ್ಚೆ ಮಾಡಿ ರಿಪೇರಿ ಮಾಡ್ತೇವೆ ಸರ್ ನಿನ್ನೆ ತಾವು ಕೂಡ ಬೆಂಗಳೂರಿಗೆ ಭೇಟಿ ಮಾಡಿದ್ರಿ ಒಂದು ಭೇಟಿ ನೀಡಿದ್ರಿ ಆಸಾಂ ಸಾಕಷ್ಟು ಜನ ಪಕ್ಷದ ಪ್ರಮುಖರು ಭೇಟಿ ಮಾಡಿದ್ದಾರೆ ಜೊತೆಗೆ ಇದರ ನಡುವೆ ಯುರೋಪ್ನವರು ಕೂಡ ಹೇಳಿದರೆ ಬೆಂಗ್ ಡೆಲ್ಲಿ ಲೆಟ್ಟದಲ್ಲಿ ಮಠದಲ್ಲಿ ತಮ್ಮ ಮನೆಗೆ ಒಂದು ಟಿಕೆಟ್ ಕೊಡುವಂಥ ಎಮ್ ಎಲ್ ಸಿ ಮಾಡುವಂಥ ಒಂದು ಪ್ರಯತ್ನ ನಡೀತಿದೆ ಅದರಲ್ಲಿ ಅಸಮಾಧಾನ ಸರಿ ಅಂತ ಹೇಳ್ಬಿಟ್ಟು ಅಂತ ಅಲ್ಲರೇ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕಾಂತೇಶಿಗೆ ಆಶೀರ್ವಾದ ಮಾಡಿ ನಿನಗೆ ಎಂ ಪಿ ಟಿಕೆಟ್ ಕೊಡಿಸ್ತೇನೆ ಹಾವೇರಿ ಕ್ಷೇತ್ರದ ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತ ಹೇಳಿ ಮೋಸ ಮಾಡಿ ಈಗ ನಾನು ಮತ್ತೆ ಎಮ್ ಎಲ್ ಸಿ ಮಾಡ್ತೀನಿ ಅಂದ್ರೆ ನಂಬಲ ಅವ್ರನ್ನ ನನಗೆ ಕ್ಲೀನ್ ಶೀಟ್ ಸಿಕ್ತು ಕೇಸ್ ಬಿದ್ದಾಗ ಆ ಸಂದರ್ಭದಲ್ಲಿ ಎರಡು ಮೂರು ದಿನದಲ್ಲಿ ಈಶ್ವರಪ್ಪನ ಮತ್ತು ಮಂತ್ರಿ ಮಾಡ್ತೀವಿ ಅಂತ ಹೇಳಿ 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 ಟರ್ಮ್ ತನಕ ಆರು ಸೀಟ್ ಖಾಲಿ ಇದ್ರೂ ಮಂತ್ರಿ ಮಾಡಲಿಲ್ಲ ಬರೀ ಸುಳ್ಳು ಬಂದಿದ್ದಾರೆ ಮೋಸ ಬಂದಿದ್ದಾರೆ ಅವರು ಇರಲಿ ನಾನೇನು ಅದು ಬೇಕಾದಲ್ಲಿ ಹೆಚ್ಚಿಗೆ ಮಾತಾಡೋಕೆ ಇಷ್ಟಪಡಲ್ಲ ನಿನ್ನೆ ನೀವು ಕೂಡ ಬೆಂಗಳೂರು ವಿಸಿಟ್ ಮಾಡಿದ್ರೆ ಅದೇ ರೀತಿ ಶಟರ್ ಕೂಡ ನೀನು ಯಡಿಯೂರಪ್ಪನ ಕಂಡುಬಿಟ್ಟು ಮಾತು ಪತ್ರ ಆ ಒಂದು ಇದರಲ್ಲಿ ಅವ್ರಿಗೆ ಬೆಳಗಮ್ಮನ ಹಾಯಿ ಮಾಡಿರೋಂಥದ್ದು ಅಂದರೆ ನೀವು ಹೇಳಿದ್ರ ಪ್ರಕಾರ ಅವ್ರಿಗಾಗತ್ತೆ ನನಗಾಗಲ್ಲ ಹೇಳ್ಬಿಟ್ಟು ಅಂತ ಇಲ್ಲ ಗೊತ್ತಿಲ್ಲ ಅವರಿಗೆ ಶೆಟ್ಟರ್ಗೆ ಯಾಕೆ ಮಾಡಿದ್ರು ಬಿಟ್ಟರು ಎಡಿದ್ರಪ್ಪನ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆ ಮಾಡಿದ್ರು ಅಂತ ಆದರೆ ಅವರು ಹೇಳ್ತಾರಲ್ಲ ಕಾಂಟೆಷನ್ ಟಿಕೆಟ್ ತಪ್ಪಿಸಿದ್ ನಾನಲ್ಲ ಕೇಂದ್ರದವರು ಅಂತ ಶಟರ್ ಕೊಟ್ಟಿಸಿದ್ದಾರು ಕೊಟ್ಟಿದ್ದಾರು ಅವರೇ ಕರೆದು ಅವರೇ ಶೆಟ್ಟರ್ಗೆ ಒಪ್ಪಿಸಿ ಬೆಳಗಾಮ್ಗೆ ಆಗಬೇಕು ಅಂತ ತೀರ್ಮಾನ ಹಂಗೆ ತೊಗೊಂಡ್ಮೇಲೆ ಕಾಂತೇಶಿಂಗ್ಯಾಕೆ ತಪ್ತು ಯಾರೂ ಬೇಡ ಬೇಡ ನನ್ನ ಕಾ ಚಿಕ್ಕಮಗಳೂರಿಗೆ ಶೋಭಾ ಬೇಡ ಗೋಬ್ಯಾಕ್ ಅಂತ ಕೂಗಿದಂಥ ಕಾರ್ಯಕರ್ತರನ್ನು ಎದುರಿಸ್ಲಾರ್ದೇನೆ ಅಲ್ಲಿ ಟಿಕೆಟ್ ಕೊಡ್ಸೋಕ್ಕಾಗ್ದೇನೆ ಉತ್ತರ ಇದು ಬೆಂಗಳೂರು ಉತ್ತರಕ್ಕೆ ತೊಗೊಂಡೋಗಿ ಸದಾನಂದ ಗೌಡರು ಇದ್ರೆ ನಿಲ್ಲಿಸ್ತಾರಲ್ಲ ಯಾವ ನ್ಯಾಯ ಇದು ಯಾರು ಮಾಡಿದ್ದು ಯಾರ ಕೇಂದ್ರದವ್ರನ್ನ ಹೋಗಿದ್ರಾ ಶೋಭಾ ಅಲ್ಲೋ ಕೂತ್ಕೊಂಡಿದ್ರಾ ಇವರ ತಾನೇ ಶೋಭನ್ ಪರವಾಗಿ ಹಠ ಹಿಡಿದು ಟಿಕೆಟ್ ಕೊಡಿಸಿದ್ದರು ಅವ್ರಿಗೆ ಬೇಕಾದವರಿಗೆ ಹಠ ಟಿಕೆಟ್ ಕೊಡ್ತಾರೆ ಈ ಹಿಂದುತ್ವವಾದಿಗಳಿಗೆಲ್ಲ ನೋವಾಗಿದೆ ಸರ್ ಇವತ್ತು ನಿಮ್ಮ ಬೆಂಬಲಿಗರು ಅಂದರೆ ರಾಷ್ಟ್ರಭಕ್ತರದ ಒಂದು ಸಹ ಸಭೆ ಆಯೋಜನೆ ಆಗಿದೆ ಆ ಸಭೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿ ಆ ಒಂದು ಮುಂದಿನ ಮುಂದಿನಲ್ಲಿ ಏನು ನಿಮಗೆ ಪಾತ್ರ ಅಂತ ರಾಷ್ಟ್ರಭಕ್ತ ಬಳಗ ಅನ್ನಂಥ ಶಿವಮೊಗ್ಗದಲ್ಲಿ ನನಗೆ ಐದು ಬಾರಿ ಗೆಲ್ಲಿಸಿದಂಥ ಕಾರ್ಯಕರ್ತರು ಹಿತೇಶಿಗಳು ಐದು ಬಾರಿ ನನಗೆ ಎಮ್ ಎಲ್ ಎ ಗೆಲ್ ಗೆಲ್ಸಿರೋರು ಅವರಷ್ಟು ಜನ ಸೇರಿ ಒಂದು ಸಭೆ ಮಾಡಿಸ್ತಾ ಇದ್ದಾರೆ ನನಗೂ ಕರೆದಿರಲ್ಲ ಹೋಗ್ತೀನಿ ಅವರೆಲ್ಲರೂ ಅಭಿಪ್ರಾಯನ ಕೇಳ್ತೀನಿ ಅವ್ರು ಏನು ಲೋಕಸಭೆ ಸ್ಪರ್ಧೆ ಮಾಡಬೇಕು ಬೇಡವೋ ಏನು ಹೇಳ್ತಾರೆ ಕೇಳಿಕೊಂಡು ಅಂತಿಮವಾಗಿ ನಾನು ಅಲ್ಲಿ ಘೋಷಣೆ ಮಾಡ್ತೀನಿ ಈಗ ಸಾಕಷ್ಟು ಸಂದರ್ಭದಲ್ಲಿ ತಾವು ಏನು ಅಸಾಧಾನ ವ್ಯಕ್ತಪಡಿಸ್ತಿದ್ದೆ ಅಂದರೆ ಪಕ್ಷದಾಗಿರುವಂಥ ಘಟನೆಗಳಾಗಿರ್ಬೋದು ಅಥವಾ ತಮಗಾಗಿರುವಂಥ ಒಂದು ನೋವು ಇದಕ್ಕೆಲ್ಲ ಸಮಾಧಾನ ಮಾಡುವಂಥ ಪ್ರಯತ್ನಗಳಿಂದ ನಡೆದಿದೆ ತಾವು ಕೂಡ ಅವೆಲ್ಲಕ್ಕೂ ಗೌರವ ಕೊಟ್ಟು ಆ ಸಂದರ್ಭದಲ್ಲಿ ಆಗಿರೋ ಇದು ಈ ಸಣ್ಣ ಇದೇ ತರ ಆಗುತ್ತೆ ಅಂತ ಬಿಟ್ಟು ಒಂದು ಮಾತುಕತೆ ನಡೀತಿರೋಂಥದ್ದು ಆಗ್ಬೋದು ಆಗದೇನೂ ಇರ್ಬೋದು ನೋಡ ಸಾಯಂಕಾಲ ತನಕ ವೆಯ್ಟ್ ಮಾಡಿ ಅಂತಿಮವಾಗಿ ಯಡಿಯೂರಪ್ಪನವ್ರ ಮೇಲೆ ನಿನ್ನೆ ಒಂದು ಪ್ರೋಕ್ಸ ಪ್ರಕರಣ ದಾಖಲಾಗಿರೋಂಥದ್ದು ತಾವು ಅದನ್ನು ಆ ಥರ ವಿಶ್ಲೇಷಣೆ ಮಾಡ್ತೀರ ಸರ್ ನೋಡಿ ಯಡಿಯೂರಪ್ಪನವ್ರನ್ನ ನಾನು ನಲವತ್ತೈವತ್ತು ವರ್ಷದಿಂದ ಬಲ್ಲೆ ನನಗೆ ಬೆಳೆಸಿರೋರು ಅವರು ಆದರೆ ಈ ರೀತಿ ಕೇಸು ಅವ್ರ ಮೇಲೆ ಬರೋಂಥ ಕೆಲಸಗಳು ಯಾವ ಕಾರಣಕ್ಕೂ ಅವ್ರು ಮಾಡಲ್ಲ ಯಾರೋ ಅವ್ರ ಮೇಲೆ ಮಾಡಿರೋಂಥ ಷಡ್ಯಂತ್ರ ಇದು ಆಮೇಲೆ ಗೊತ್ತಾಯ್ತು ನನಗೆ ಯಾರು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಮೂರು ರೀತಿ ಕೇಸ್ ಮಾಡಿದ್ದಾರೆ ಇದೇ ದಂಧೆ ಅವರದು ಹಾಗಾಗಿ ಈ ಒಂದು ಕೇಸಿಂದ ಮುಕ್ತವಾಗಿ ಹೊರಗೆ ಬರ್ತಾರೆ ಅಂತ ವಿಶ್ವಾಸ ನನಗಿದೆ ಇದು ಮುಂದಿನ ಚುನಾವಣೆ ಸಂಬಂಧಪಟ್ಟಂತೆ ಸ್ಪರ್ಧೆ ಇವತ್ತು ನಡೆಯುವಂತಹ ಸಂಜೆ ನಡೆಯುವಂತಹ ರಾಷ್ಟ್ರ ಭಕ್ತರ ಒಂದು ಸಭೆ ಮೇಲೆ ನಿರ್ಧಾರ ಅದನ್ನು ಆಧರಿಸ್ಬಿಟ್ಟು ನಾನು ಮುಂದಿನ ನಿರ್ಧಾರಿಸ್ತೀನಿ ಅಂತಬಿಟ್ಟು ಕ್ಯಾಮರಾಮನ್ ಮಹೇಶ ಪ್ರಸನ್ನ ನ್ಯೂಸ್ ಫಸ್ಟ್ ಶಿವಮೊಗ್ಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ